सर्वांगम ज्ञाना गम्यम विद्ये मायका परतेम परब्रह्म शिवगाम्यम ನಾನು ನಿಮಗೆ ಮಾಡಿರುವಂಥ ಸತ್ಯನ ಖಂಡಿತವಾಗಿಯೂ ಕಾಪಾಡ್ತೀನಿ. ಯಜಮಾನ್ರೆ, ನಾನು ನನಗೋಸ್ಕರ ಏನನ್ನೂ ಬೇಡ್ಕೊಳ್ಳೋದಿಲ್ಲ. ಈ ಸಮಾರಂಭದಲ್ಲಿ ನಾನು ಈ ಮನೆಯೊಳು ಅಂತ ಅಂದ್ಕೊಂಡು ಕರೆತ್ರಲ್ಲ ಪದ್ಮಾವತಿ ಅಮ್ಮ, ಅವ್ರು ಏನು ಆಸೆ ಇಟ್ಕೊಂಡಿದ್ದಾರೋ ಅದನ್ನು ನೆರವೇರಿಸ್ಕೊಡಿ, ಅಷ್ಟು ಸಾಕು. ಅಲ್ಲಿ ಕೂಗ್ದಿರ ಕೇಕ್ ಸಾಧ್ಯ? ಜ್ಯೋತಿ ನರಸಿಂಹಯ್ಯನವ್ರ ನಿಜವಾದ ಮೊಮ್ಮಗಳಲ್ವೇ? ಶಿವಗಾಮಿಯಮ್ಮ, ಜ್ಯೋತಿ ಅವ್ರ ಮೊಮ್ಮಗಳು ಅಂತ ಯಜಮಾನ್ರು ಹೇಳೇ ಹೇಳಿದ್ರು. ನೀವು ಯಾವಾಗ ಎಲ್ಲರ ಮುಂದೆ ಈ ಸತ್ಯನ ಒಪ್ಕೋತೀರಾ? ಪೂಜೆ ಎಲ್ಲ ಒಳ್ಳೆ ರೀತಿಲಿ ನಡೀತಲ್ಲ, ಹಾಗಾದ್ರೆ ಎಲ್ರು ಇದ್ದು ತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋಗ್ಬೇಕು. ಯಾರು ಹಸ್ಕೊಂಡು ಹೋಗೋದು ನರಸಿಂಹನಿಗೆ ಇಷ್ಟ ಇಲ್ಲ. ಜ್ಯೋತಿ, ಜ್ಯೋತಿಲಿ ಹೋಗಿ ಎಲ್ಲ ನೋಡ್ಕೊ. ನೀವೆಲ್ಲರೂ ಇಲ್ಲೇ ಇರಿ, ನಿಮ್ಮ ಹತ್ರ ಸ್ವಲ್ಪ ನಾನು ಮಾತಾಡಬೇಕು. ಅದೇನು ಅಂದ್ರೆ, ನಾನೊಂದು ಮುಖ್ಯವಾದ ನಿರ್ಧಾರ ತಗೊಂಡಿದ್ದೀನಿ. ನನ್ನ ತಮ್ಮ ನರಸಿಂಹ ಆದ್ಮೇಲೆ ಇಷ್ಟು ವರ್ಷಗಳು ಈ ರತ್ನ ಮಹಲ್ನ ನಾನೇ ನಿರ್ವಹಿಸ್ತಾ ಬಂದಿದ್ದೀನಿ. ನನಗೂ ವಯಸ್ಸಾಗ್ತಾ ಇದೆ, ಅದಕ್ಕೆ ಒಂದ್ಮಟ್ಟಿಗೆ ವಯಸ್ಸು ಅನುಭವ ಎಲ್ಲ ವಿಷಯ ಗೊತ್ತಿರೋ ಒಬ್ಬರಿಗೆ ಈ ಜವಾಬ್ದಾರಿಗಳನ್ನ ಒಪ್ಪಿಸ್ಬೇಕು ಅಂತಿದ್ದೀನಿ. ರಾಜಶೇಖರ್, ಹೋಗಿ ಅತ್ತೆ ತಗೊಳ್ಳಿ. ಇನ್ನು ಈ ಮನೆ ನಿರ್ವಹಣೆನ ನಿಮಗೆ ಒಪ್ಪಿಸ್ತಿದ್ದೀನಿ. ಹೇಗಿದ್ರು ಈ ಮನೆ ವ್ಯವಹಾರನ್ನೆಲ್ಲ ಅವರೇ ನೋಡ್ಕೋತಿದ್ದಾರಲ್ಲ, ಈಗೇನು ಹೊಸದಾಗಿ? ನನಗೆ ಸಹಾಯ ಆಗೋದು ಬೇರೆ, ಇದನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬೇರೆ ವಿಷಯ ಅಲ್ವಾ? ತಗೊಳ್ಳಿ ತಗೊಳ್ಳಿ. ಒಳ್ಳೆದಂತೆ, ಅವ್ರಿಗೆ ನಮಸ್ಕಾರ ಮಾಡಿ. ಸರಿ, ನೀವು ಹೋಗುತ್ತಾನೆ, ಅವಳನ್ನ ಕಳಿಸ್ತಾ ಇದ್ದೀರಲ್ಲ. ಸರಿ, ನೀನ್ ನಡಿಯೋ. ನೋಡಿ ದೇವ್ತೆ ದೇವ್ತೆ, ನಾನು ನೋಡೇ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ನಿನ್ ಪಕ್ಕದೊಳಗೆ ಮಾತಾಡು ಮಾತಾಡು, ಹೋಗು. ಜ್ಯೋತಿ ಹೆಸರಂತೆ ನೀವು ಚೆನ್ನಾಗಿದ್ದೀರಾ, ನಿಮ್ಮಂತೆ ಹೆಸರು ಚೆನ್ನಾಗಿದೆ. ಈ ಸುಂದರವಾಗಿರೋ ಹುಡುಗಿರು ನಗದೆ ಉಮ್ಮ ಅಂತ ಇರ್ತಾರಲ್ಲ, ಅದ್ ನಿಜನಾ ಮೇಡಮ್? ಅಯ್ಯೋ ಅಯ್ಯೋ ಅಯ್ಯೋ, ನೋಡೋ ಎಷ್ಟು ಚೆನ್ನಾಗಿ ನಗ್ತಾ ಇದಾರೆ, ಅದನ್ನೇ ನೋಡ್ತಾ ಇದೀನಿ ಕಣೋ. ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ ಹುತ್ತ ಇದೆಯಲ್ಲ, ಅಲ್ಲೋಗಿ ನಿಂತ್ಕೊಳ್ಳಿ, ದೇವಲೋಕ ಕನ್ಯ ತರ ಎಫೆಕ್ಟ್ ಆಗ್ತೀನಿ, ಹೋಗಿ ನಿಂತ್ಕೊಳ್ಳಿ. ಅಯ್ಯೋ, ಹಾವಿನ ಹುತ್ತಾನ, ನನ್ಗೆಲ್ಲ. ಅಯ್ಯೋ ಅಯ್ಯೋ ಪಾಪಿ, ದೇವತೆನ ಓಡಿಸ್ಬಿಟ್ಟಿಯಲ್ಲೋ ಅಣ್ಣ. ಎಲ್ಲೋಗ್ತಾರಣ, ಇವತ್ತು ಪೂರ್ತಿ ಇಲ್ಲೇ ಇರ್ಬೇಕು. ಈಗ ಏನ್ ಮಾಡೋದು? ಅಲ್ಲಿ ನೋಡಿ ಅಣ್ಣ, ಅಲ್ಲಿ ಚಿಟ್ಟೆ ಕಾಣ್ತಿದೆ, ಬ್ಯೂಟಿಫುಲ್ ಆಗಿ ಜೂಮ್ ಹಾಕಿ ಸಾಕದಾಗ ತೆಗಿತೀನಿ. ಆ ಚಿಟ್ಟೆ ಕೆಳಗಡೆ ಹಾವಿದೆ ಕಣೋ, ಬಿಡ್ಬೇಡ ಕಣೋ, ಫಾಲೋ ಮಾಡು, ಅದನ್ನೇ ಫಾಲೋ ಮಾಡು, ಬೇಗ ಬೇಗ ಶೂಟ್ ಮಾಡೋ, ಓಡೋಗ್ ಬಿಡ್ತಿಲ್ಲ ಅಂದ್ರೆ. ಅರೆ, ಇಲ್ಲಿರೋ ಕೆಲಸದವಳು ಚೆನ್ನಾಗಿದ್ದಾಳೆ, ಹಾವು ಕೂಡ ಚೆನ್ನಾಗಿದೆಯಲ್ಲೋ. ಅಯ್ಯೋ ಅಯ್ಯೋ, ಹೋಗ್ತಾ ಇದೆ.
ಏನು ಒಳಗಡೆ ಎಲ್ಲ ಹೋಗ್ತಾ ಇದೆಯಲ್ಲ ಇದು ಅಣ್ಣ ಅದ್ರೊಳಗೋಯ್ತು ಆಟೋಮೆಟಿಕ್ ಆಗಿ ಹೋಗ್ತಾ ಇದೆಯಲ್ಲೋ ಅಯ್ಯೋ ಹಿಂಗಾಗೋಯ್ತು ಎಲ್ಲ ಹೊಡೆದಾಯ್ತಲ್ಲ ಪೂರ್ತಿಯಾಗಿ ಹೊಡೆದೋಗ್ಬಿಟ್ಟಿದೆಯಲ್ಲ ಅಣ್ಣ ಏನೋ ಮಂತ್ರವಾದಿಯವ್ರ ಕುಟುಂಬ ತರ ಇದೆ ಅಯ್ಯಯ್ಯೋ ಏನಣ್ಣ ಇದು ಎಲ್ಲಾರ ಮನೇಲೂ ದೇವ್ರ ಮನೇಲಿ ಪೂಜೆ ಮಾಡೋದಕ್ಕೆ ದೇವ್ರ ಫೋಟೋ ಇಡ್ತಾರೆ ಇವ್ರ ನೋಡಿದ್ರೆ ಇಲ್ಲಿ ಮಾಟ ಮಂತ್ರ ಮಾಡೋ ಎಫೆಕ್ಟ್ ಇಟ್ಟಿದ್ದಾರೆ ಇದು ಭಯಂಕರವಾಗಿರೋ ರೂಮು ಇಲ್ಲಿರೋ ಒಂದೊಂದ್ ವಸ್ತುನು ಎಲ್ಲಾನು ಕೂಡ ಭಯ ಪಡೆದ ಶೂಟ್ ಮಾಡೋಣ ಆಮೇಲೆ ಯಾವ್ದಕ್ಕಾದ್ರೂ ಯೂಸ್ ಆಗತ್ತೆ ಶೂಟ್ ಮಾಡು ತಲೆ ಬುರುಡೆ ಏನೋ ತಲೆ ಬುರುಡೆ ಗೊಂಬೆಗಳೆಲ್ಲ ಇದೆ ತುಂಬಾ ಭಯಂಕರವಾಗಿದೆಯಲ್ಲೋ ಏನಿದು ಫೋಟೋ ಬೇರೆ ಆಗೋಯ್ತು ನಗ್ತಿದೆ ಅಣ್ಣ ಏನೋ ನಿಂದು ಫೋಟೋ ನಗ್ತಾ ಇದೆ ಸತ್ಯ ಹೇಳ್ಬೇಕು ಅಂದ್ರೆ ನಾವು ತೆಗಿಯೋ ಫೋಟೋನ ನೋಡಿ ಎಲ್ರು ಕೂಡ ನಗ್ತಾರೆ ಈಗ ಫೋಟೋ ನಗ್ತಾ ಇದೆ ಅಂತ ಯಾಕೋ ನನಗೆ ಹೇಳಿ ಕೋಪ ಬರ್ತಾ ಇದೆಯಾ ಬಾಯಿ ಮುಚ್ಕೊಂಡು ತೆಗಿಯೋ ವಿಡಿಯೋನ ಇರಿ ಒಂದು ಕೆಲಸ ಮಾಡ್ತೀನಿ ಫೋನಲ್ಲೂ ನಗುತ್ತಾ ಅಂತ ನೋಡ್ತೀನಿ ಈಗ ಈಗ ನಗ್ತೀಯ ನೋಡೋಣ ಒಳಗಡೆ ಬಂದ್ಬಿಡ್ತು ಸರ್ ಅದಕ್ಕೆ ಎತ್ಕೊಳಕ್ ಬಂದ್ವಿ ಸುಳ್ಳೇಳ್ಬೇಡ ಈ ರೂಮ್ ಫೋಟೋ ತೆಗಿತಿದ್ರ ಫೋಟೋ ತೆಗಿಯಕ್ ಬರ್ಲಿಲ್ಲ ಸರ್ ಕ್ಯಾಮ್ರಾ ತಗೊಳಕ್ ಬಂದ್ವಿ ಸಾಯಿಸ್ಬಿಡ್ತೀನಿ ಮಗನೇ ಕ್ಯಾಮ್ರಾ ಕೊಡು ಮೆಮೊರಿ ಕಾರ್ಡ್ ತೆಗಿ ತೆಗಿ ಹೇಳ್ತೀನಿ ನೀನು ತೆಗ್ದಿದ್ಯಾ ಸರ್ ಇಲ್ಲ ಸರ್ ನನಗೆ ತೆಗ್ದಿಲ್ಲ ಸರ್ 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 ಓಡಿಬಿಡಿ ಸರ್ 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 ಓಡಿಲಿ ಇನ್ನೊಂದ್ ಸತಿ ನಿಮ್ಮ ನೋಡಿದ್ರೆ ಭಯಂಕರವಾಗಿದೆಯಲ್ಲ ಇದು ಯಾರ ಹತ್ರ ನಮ್ಮ ಅಪ್ಪ ನನಗೆ ಮೆಮೊರಿ ಇಲ್ಲ ಅಂತಾನೆ ಈಗ ಮೆಮೊರಿ ಕಾರ್ಡ್ ನನ್ನ ಕೈಯಲ್ಲಿದೆ ಮಾರಿಯಣ್ಣ 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 ಏನಣ್ಣ ಎಲೆಯನ್ನು ಕಳಿಸ್ಕೊಟ್ಟಿಲ್ಲ ಇವಾಗ ತಾನೆ ಕೂಯ್ತಾ ಇದಾರಮ್ಮ ಇನ್ನೇನ್ ಬಂದ್ಬಿಡುತ್ತೆ ಇಲ್ಲಿ ನೋಡಿ ಅಣ್ಣ ಫಂಕ್ಷನ್ ಅಲ್ಲಿ ಊಟ ಕೂತವ್ರಿಗೆ ಎಲೆ ಇಲ್ಲ ಅಂತ ಹೇಳಕ್ ಆಗತ್ತಾ ಎಲೆ ಎಲ್ಲ ಕಟ್ ಮಾಡಿ ಬೇಗ ಕಳಿಸ್ಕೊಡಿ ಸರಿನಾ ಹಾ ಸರಿಮ್ಮ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಳಿಸ್ತೀನಮ್ಮ ನೀವು ಹೋಗಿ ಅಮ್ಮ ಹುಷಾರಾಗಿ ಹೋಗಿ ಅಮ್ಮ ಹೋಗೋಣ ಅಮ್ಮ ತಾಂಡವನ್ ತನ್ನ ಕೆಲಸನ ಶುರು ಹಚ್ಕೊಂಡಿದ್ದಾನೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಆ ಜ್ಯೋತಿ ಇಲ್ಲಿಗೆ ಬರ್ತಾಳೆ ನನ್ನ ಶಾಪಕ್ಕೆ ವಿಮೋಚನೆ ಸಿಗುತ್ತೆ ಒಂದ್ ನಿಮಿಷ ಈ ಗೆಜ್ಜೆ ನಿಮ್ದಾಮ ಹೌದು ಇದು ನಂದೇ ತುಂಬಾ ಧನ್ಯವಾದ
ನೀನ್ ಮನೆಗೆ ಹೋಗೋ, ಅಕ್ಕ ಹತ್ತು ನಿಮಿಷದಲ್ಲಿ ಬರ್ತಾಳೆ. ನೀನ್ ಮನೆಗೆ ಹೋಗು, ಅಕ್ಕ ಹತ್ತು ನಿಮಿಷದಲ್ಲಿ ಬರ್ತಾಳೆ. ಎಲ್ಲೋಕ್ಕೆ ನಾನು ಬರ್ತೀನಿ. ಹೋಗು ಅಂತ ಹೇಳ್ತಿದ್ದೀನಲ್ಲ. ಹೋಗು ಅಂತ ಹೇಳ್ತಿದ್ದೀನಲ್ಲ. ಸೇನ ಏನು ಅಂತ ನನಗೂ ಗೊತ್ತಿಲ್ಲ. ಏನ್ ತಾಂಡವ ಹೇಳ್ತಾ ಇದ್ಯಾ? ಹೇಗಾದ್ರೂ ಮಾಡಿ ಅವಳನ್ನ ಕರ್ಕೊಂಡ್ ಬಾ. ಆಗ್ಲೇ ನಾನು ನಿನ್ನ ಆಸೆನ ನೆರವೇರಿಸೋದು, ನನಗಿರೋ ಶಾಪ ಕೂಡ ತೀರೋದು. ನಾನು ಮರಳಿ ಪ್ರಯತ್ನ ಮಾಡ್ತೀನಿ. ನಾನ್ ಹಾಕಿರೋ ಚೌಕಟ್ಟಿಂದ ಹೊರಗ್ ಬಂದಿದ್ದಾಳೆ ಅನ್ಸುತ್ತೆ. ಬಂದೆ ನಮ್ಮ ಶಕ್ತಿ ಮೀರೋ ಶಕ್ತಿ ಇಲ್ಲಿದ್ಯಾ? ಏಯ್ ಬಾ. ಯಾರ್ ನೀವು? ನಾನು ಹೇಗೆ ಇಲ್ಲಿಗೆ ಬಂದೆ? ನನ್ ಜೊತೆ ಮಗು ಎಲ್ಲಿ ಹೋಯ್ತು? ಏನ್ ಯೋಚನೆ ಮಾಡ್ತಿದ್ದೀರಾ? ಇಲ್ಲಮ್ಮ, ನಾನ್ ನಿನ್ ಹತ್ರ ಊಟ ಕೇಳಿದೆ, ಮನೆಗ್ ಬನ್ನಿ ಅಂತ ನೀನೇ ಕರೆದೆ, ಈಗ ದಿಢೀರಂತ ಮರ್ತಿರೋ ಹಾಗಿದೆ. ಹೌದಾ? ನಂಗೇನು ನೆನ್ಪಾಗ್ತಿಲ್ಲ. ಪರವಾಗಿಲ್ಲಮ್ಮ, ನಾನ್ ಬರ್ತೀನಿ. ಅಯ್ಯೋ, ಏನಿದು? ನೀವ್ ನನ್ ಜೊತೆ ಬನ್ನಿ, ನಮ್ಮ ಮನೇಲಿ ವಿಶೇಷ ಕಾರ್ಯ ಇದೆ. ನೀವ್ ಬಂದು ಊಟ ಮಾಡಿದ್ರೆ ನಮಗ್ ತುಂಬಾ ಖುಷಿ ಆಗತ್ತೆ. ಬನ್ನಿ ಹೋಗೋಣ, ರತ್ನಮಹಲ್ಗೆ ಹೀಗೆ ಹೋಗ್ಬೇಕು. ತಾಂಡವ, ಇಂದ್ರಸೇನ ಹೇಳಿದ್ದು ಸರಿನೇ. ಈ ಕೆಲ್ಸದೋಳು ಸಾಮಾನ್ಯದೋಳಲ್ಲ. ನಾನ್ ಮಾಡೋ ಕೆಲ್ಸನ ಹುಷಾರಾಗಿ ಮಾಡ್ಬೇಕು. ಹೇಗಾದ್ರೂ ಮಾಡಿ ಇವಳನ್ನ ಕರ್ಕೊಂಡು ಹೋಗ್ಲೇಬೇಕು. ಚಿರಂಜೀವಿ ಆಗೋದಿಕ್ಕೆ ಎಷ್ಟು ವರ್ಷ ಕಾಯ್ದಿದ್ದೆ, ಆ ವರ್ಗಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಇವಳು ಹಿಂದೆ ಸುತ್ತೋದ್ರಲ್ಲಿ ತಪ್ಪೇ ಇಲ್ಲ. ಏನಲ್ಲೇ ನಿಂತ್ಕೊಂಡ್ ಬಿಟ್ರಿ, ಬನ್ನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ. ನನ್ನ ಶಕ್ತಿಗೆ ಕುಗ್ಗದೇ ಇರೋ ಇವಳು ನಿಜವಾಗ್ಲೂ ಅಮಾಯಕಳೆ, ಇಲ್ಲ ಆ ತರ ನಟಿಸಿ ನನಗೆ ಬಲೆ ಬೀಸುತ್ತಿದ್ದಾಳ? ಬನ್ನಿ. ಏನ್ ಹುಚ್ಚನ್ ಕರ್ಕೊಂಡ್ ಬರ್ತಿದ್ದಾಳ? ಬನ್ನಿ. ನೀವಿಲ್ಲಿ ಕೂತ್ಕೊಳ್ಳಿ, ಸಂಕೋಚ ಇಲ್ಲದೆ ಊಟ ಮಾಡಿ. ನಂಗೆ ಸ್ವಲ್ಪ ಕೆಲಸ ಇದೆ, ಹತ್ತು ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಕೂತ್ಕೊಳ್ಳಿ. ಯಾರಮ್ಮ? ನೋಡಿ, ಅವನೇ. ಕಾಡಲ್ಲಿರುವ ಅಪಾಯಗಳಿಗೆ ಈ ಕೆಲ್ಸದೋಳು ಅನ್ನ ಹಾಕಿದ್ರೆ ಶಾಪ ವಿಮೋಚನೆನ? ಅಪ್ಪಟ ಸುಳ್ಳು. ಎಲ್ಲ ಹುಚ್ಚ ನನ್ನ ಮಗನೇ.
ಏನ್ ನೋಡ್ತಿದ್ಯಾ, ನಿನಗೆ ಇಲ್ಲ ಊಟನ? ಹುಚ್ಚ ನನ್ ಮಕ್ಳಿಗೆಲ್ಲ ಮೊದಲನೇ ಪಂಕ್ತಿಲಿ ಊಟ ಹಾಕ್ತಾರಾ? ಯಾಕ್ ನಿಮ್ಗೆ ಅಂತಾನೆ ಅಲ್ಲಿ ಅನ್ನದಾನ ಮಾಡ್ತಿರ್ತಾರಲ್ಲ, ಅಲ್ವಾ ಉಣ್ಣಕ್ ಏನಾಗಿತ್ತು? ನಾನು ಭಿಕ್ಷಕಾನ. ಇಲ್ಲ, ಇನ್ನೇನ್ ಬಿಲ್ ಗೇಟ್ಸ್ ಬ್ರದರ? ಎದ್ದಳಲಿ, ತಿಂತಾ ಇರೋದೇ ಓಸಿ ಊಟ, ಅದ್ರಲ್ಲಿ ತಿಮುರು ಬೇರೆ. ನಡೆಯಲ್ಲ ಈ ಏಳು ಲೋಕಗಳನ್ನ ಕೈಯಲ್ಲಿ ಆಡಿಸುತ್ತಿರುವ ಈ ತಾಂಡವಾನ ನಿನ್ನ ಮನೆಗೆ ಪಿಂಡ ತಿನ್ನೋಕೆ ಬಂದೆ ಅಂತ ಅಂದ್ಕೊಂಡ್ಯಾ? ನಾನೇನು ಭಿಕ್ಷಕನೆ? ಕಾಶಿ ಗಂಗಾ ತೀರದಲ್ಲಿ ನರ ಮಾಂಸ ತಿಂದು ಬದುಕಿದ್ದೋನು ಈ ತಾಂಡವ. ನಿನ್ನ ಮನೆ ಓಸಿ ಊಟಕ್ಕೆ ಅಲಿತೀನಾ? ಅವಮಾನ, ರಕ್ತ ಕುದೀತಿದೆ. ಇದನ್ ನೋಡು, ಬರೋ ಪಂಚಮಿ ಚಂದ್ರ ಹುಟ್ಟಿ ಮುಳುಗೋ ಮುಂಚೆ ಈ ಮನೆಯಲ್ಲಿ ರಕ್ತ ಸಂಬಂಧ ಇರೋ ಎಲ್ಲರೂ ಅವ್ರ ಪ್ರಾಣ ಬಿಡ್ತಾರೆ. ನಿಮ್ಮ ದೇಹದಲ್ಲಿ ಓಡುತ್ತಿರೋ ಜೀವವನ್ನು ಕೆತ್ತು ಯಮನಿಗೆ ಅರ್ಪಣೆ ಮಾಡುತ್ತಾನೆ ಈ ತಾಂಡವ. ಜೀವ ಇಲ್ದೇ ಇರೋ ದೇಹಗಳನ್ನ ಸುಡುಗಾಡಲ್ಲಿ ದೆವ್ವಗಳಿಗೆ ಭೂತಗಳಿಗೆ ಆಹಾರವಾಗಿಡ್ತೀನಿ. ಇದು ಸತ್ಯ. ಸರ್ವನಾಶ, ನಿಮ್ಮ ಜೀವಗಳು ಹೋಗುವುದು ಖಚಿತ.